ಶ್ರೀ ಬಸವ ಟಿವಿಯ ನಮ್ಮೆಲ್ಲ ಪ್ರೀತಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ತುಂಬು ಹೃದಯದ ಶರಣ ಶರಣಾರ್ಥಿಗಳು. ಎಲ್ಲ ಶರಣ ಬಂಧುಗಳೇ, ಶ್ರೀ ಬಸವ ಟಿವಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಜಗತ್ತಿನಾದ್ಯಂತ ಜನ ನೋಡಿ ಭಾಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ನಾವು ಕನ್ನಡಿಗರು ಅತ್ಯಂತ ಹೆಮ್ಮೆ ಪಡಬೇಕಾದಂಥ ಕೆಲಸವನ್ನು ಶರಣರಾದಂಥ ಕೃಷ್ಣಪ್ಪನವರು ಮತ್ತು ಅವರ ಶ್ರೀಮತಿ ಶರಣ ಯಶೋದಮ್ಮನವರು ಈ ಒಂದು ಬಸವ ಟಿವಿಯನ್ನು ಕಟ್ಟಿ ಇವತ್ತು ವಿಶ್ವದಾದ್ಯಂತ ಬಸವ ಟಿವಿ ಪ್ರಸಾರವಾಗುವಂತೆ ಅಹರ್ನಿಶಿ ದುಡಿತಾ ಇದ್ದಾರೆ. ಶ್ರೀ ಬಸವ ಟಿವಿಯ ಸಮಸ್ತ ಏನು ನೌಕರಿ ಅಥವಾ ಮಂಡಲ ಇದೆ, ನೌಕರರಿದ್ದಾರೆ, ಅವರೆಲ್ಲರಿಗೂ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಯಾಕಪ್ಪ ಅಂತ ಕೇಳಿದರೆ, ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡದಲ್ಲಿ ಇದೊಂದೇ ಭಕ್ತಿ ಚಾನಲ್ ಇರೋದು, ಶ್ರೀ ಬಸವ ಟಿವಿ. ಆದ್ದರಿಂದ ಕನ್ನಡಿಗರು ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಬಸವ ಟಿವಿಯನ್ನು ಸ್ವಾಗತ ಮಾಡಬೇಕು, ಅಪ್ಕೋಬೇಕು, ಇದನ್ನು ಉಳಿಸಬೇಕು, ಬೆಳೆಸಬೇಕಾದಂಥ ಒಂದು ಧರ್ಮ ಕರ್ತವ್ಯ ನಮ್ಮ ಮೇಲಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಯಾಕಪ್ಪ ಅಂತ ಕೇಳಿದರೆ, ಕನ್ನಡದಲ್ಲಿ ಬೇರೆ ಯಾರೂ ಕೂಡ ಭಕ್ತಿ ಚಾನಲನ್ನು ಮಾಡಿಲ್ಲ. ನ್ಯೂಸ್ ಚಾನಲ್ಗಳಿದೆ, ಬೇರೆ ಬೇರೆ ಚಾನಲ್ಗಳಿದೆ, ಮನರಂಜನೆ ಕೊಡ್ತಕ್ಕಂಥ ಚಾನಲ್ಗಳಿದೆ. ನನ್ನ ಅಂದಾಜು ಕನ್ನಡದಲ್ಲಿ ಒಂದು 35-40 ಚಾನಲ್ಗಳು ಇವತ್ತು ಪ್ರಸಾರ ಆಗ್ತಾ ಇದ್ದಾವೆ. ಆ ಎಲ್ಲ ಚಾನಲ್ಗಳಿಗಿಂತನೂ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಚಾನಲ್ ಅಂದರೆ ಈ ನಮ್ಮ ಬಸವ ಟಿವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಹಲವಾರು ಭಾನುವಾರಗಳಿಂದ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ, ನೀವು ಕೂಡ ನಮ್ಮ ಜೊತೆ ಬಹಳ ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದೀರಿ. ಹಲವಾರು ತಿಂಗಳುಗಳಿಂದ ನಾನು ಶ್ರೀ ಬಸವ ಟಿವಿಯಲ್ಲಿ ರಾತ್ರಿ 8:00 to 8:30 ಪ್ರಸಾರ ಆಗ್ತಿರ್ತಕ್ಕಂಥ ಈ ಒಂದು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ವಚನ ವೈಭವ, ಒಂದು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಮಾಲಿಕೆ ಇವತ್ತೇನು ಪ್ರಸಾರ ಆಗ್ತಾ ಇದೆ ಅದನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಪ್ರತಿ ಭಾನುವಾರ 8:00 to 8:30 ನಡುವೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಶ್ರೀ ಬಸವ ಟಿವಿ ಒಂದು ವಿಶೇಷವಾಗಿರ್ತಕ್ಕಂಥ ಹೊತ್ತನ್ನು, ಒತ್ತಾಸೆಯನ್ನು ಮತ್ತು ಪ್ರೋತ್ಸಾಹವನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅತ್ಯಂತ ಖುಷಿಯಾಗಿದ್ದೇನೆ. ಈ ಒಂದು ಬಸವ ಟಿವಿಯಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ವಚನ ವೈಭವದ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಮಹಾಕವಿ ಸರ್ವಜ್ಞನನ್ನು ಕುರಿತು, ಸರ್ವಜ್ಞನ ವಚನಗಳನ್ನು ಕುರಿತು ನಾನು ನಿರ್ವಚನ ಮಾಡ್ತಾ ಇದ್ದೇನೆ, ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಭಾನುವಾರ ರಾತ್ರಿ 8:00 to 8:30 ಜಗತ್ತಿನಾದ್ಯಂತ ಮೂಲೆ ಮೂಲೆಗಳಲ್ಲಿ ವ್ಯಾಪಿಸಿರ್ತಕ್ಕಂಥ ಕನ್ನಡಿಗರು, ವಿಶೇಷವಾಗಿ ಬಸವ ಭಕ್ತರು, ವಿಶೇಷವಾಗಿ ಸರ್ವಜ್ಞ ಕವಿಯ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಪ್ರತಿಸ್ಪಂದಿಸ್ತಾ ಇದ್ದಾರೆ, ಜೊತೆಗೆ ಅವರ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ನನಗೆ ಉತ್ಸಾಹ ಇಮ್ಮಡಿಯಾಗಿದೆ, ಮುಮ್ಮಡಿಯಾಗಿದೆ, ನೂರ್ಮಡಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ. ಈಗ ಸರ್ವಜ್ಞನ ವಚನಗಳನ್ನು ಕುರಿತಂಥ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ವ್ಯಾಖ್ಯಾನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಕೆಲವು ವಚನಗಳನ್ನು ಕುರಿತು ತಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಬನ್ನಿ ಮೊದಲ ವಚನ ಈಗ ನೋಡ್ತಾ ಹೋಗೋಣ. ಅಂಧಕಾನಂತಿರೇ ಮುಂದೆ ಬಪ್ಪರ ಕಾಣ, ಬಂದರೆ ಬಾರೆನದ ದರ್ಪ ಗುರುಡರ ದುಂದುಗವೆ ಬೇಡ ಸರ್ವಜ್ಞ. ಅಂಧಕಾನಂತಿರೇ ಮುಂದೆ ಬಪ್ಪರ ಕಾಣ. ನೋಡಿ, ಕುರುಡರಿದ್ದಾರೆ, ಅಂಧಕರು, ಬ್ಲೈಂಡ್ ಅಂತ ನಾವು ಕರೀತೇವೆ ಅವರಿಗೆ. ಪಾಪ ಏನಾಯಿತು, ಭಗವಂತನ ಒಂದು ಕೃಪೆ ಅವ್ರ ಮೇಲೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಪಾಪ ಅವ್ರಿಗೆ ದೃಷ್ಟಿ ಇಲ್ಲ. ನೋಡಿ, ನಾವೆಲ್ಲ ಭಾಗ್ಯಶಾಲಿಗಳು. ಯಾಕಪ್ಪ ಅಂತ ಕೇಳಿದರೆ, ಪರಮಾತ್ಮ ನಮಗೆ ಕಣ್ಣನ್ನು ಕೊಟ್ಟಿದ್ದಾರೆ, ಜಗತ್ತನ್ನು ನೋಡ್ತೇವೆ. ನಮ್ಮಲ್ಲಿ ಪಂಚೇಂದ್ರಿಯಗಳಿದ್ದಾವಲ್ಲ, ಎಲ್ಲ ಇಂದ್ರಿಯಗಳಿಗಿಂತ ರಾಜ ಕಿಂಗ್ ಪ್ರಧಾನ ಯಾವುದಪ್ಪ ಅಂತ ಕೇಳಿದರೆ ಈ ನೇತ್ರಗಳು, ಕಣ್ಣುಗಳು. ಆದ್ದರಿಂದ ಕಣ್ಣಿರ್ತಕ್ಕಂಥ, ದೃಷ್ಟಿ ಇರ್ತಕ್ಕಂಥ ನಾವು ಜನ ಅತ್ಯಂತ ಅದೃಷ್ಟಶಾಲಿಗಳು. ಪಾಪ ಕೆಲವರಿಗೆ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಅವರ ದೃಷ್ಟಿ ಇಲ್ಲ. ಪಾಪ ಅವ್ರು ನೋಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ, ಪಿಚ್ಚ ಅನಿಸುತ್ತೆ. ಯಾಕಪ್ಪ ಅಂತ ಕೇಳಿದರೆ, ನಾವು ಜಗತ್ತನ್ನು ನೋಡ್ತೇವೆ, ಬಣ್ಣಗಳನ್ನು ನೋಡ್ತೇವೆ, ಸೌಂದರ್ಯವನ್ನು ನೋಡ್ತೇವೆ, ಎಲ್ಲವನ್ನು ನೋಡಬಲ್ಲೋ. ಆದರೆ ಪಾಪ ಅಂಧರಿಗೆ ಕಣ್ಣು ಕಾಣಿಸಲ್ಲ, 24 ಗಂಟೆ ಕೂಡ ಅವರು
ಕುರುಡರಾಗಿರ್ತಾರೆ ಅಂಥವ್ರ ಸ್ಥಿತಿ ನೋಡಿದಾಗ ಬಹಳ ನೋವನ್ನಿಸುತ್ತೆ. ಅಂತಹ ಅಂಧಕರಿಗೆ ಮುಂದೆ ಬರ್ತಕ್ಕಂಥವ್ರು ಕಾಣಿಸಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ದೃಷ್ಟಿ ಇಲ್ಲ. ಆದರೆ ನಮಗೆ ದೃಷ್ಟಿ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಕಣ್ಣಿರ್ತಕ್ಕಂಥ ಜನ ಹೇಗೆ ದುರಹಂಕಾರಿಗಳಾಗಿದ್ದೇವೆ ನೋಡಿ. ಇದನ್ನು ಕವಿ ಹೇಳ್ತಿದ್ದಾರೆ ಸರ್ವಜ್ಞ. ನೋಡಿ, ಅವರಿಗೆ ಕಣ್ಣಿಲ್ಲ, ಶಾಶ್ವತವಾಗಿ ಕಣ್ಣಿಲ್ಲ, ದೃಷ್ಟಿ ಕಾಣಿಸಲ್ಲ. ಪಾಪ ಅವ್ರಿಗೆ ಮುಂದೆ ಬರ್ತಕ್ಕಂಥವ್ರು ಕಾಣಲ್ಲ. ರಸ್ತೆಯಲ್ಲಿ ತಾವು ನೋಡಿರ್ಬೋದು, ವಾಕಿಂಗ್ ಸ್ಟಿಕ್ಗಳನ್ನು ಹಿಡ್ಕೊಂಡು ಪಾಪ ಅವ್ರು ಹುಷಾರಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಆದರೂ ಯಾರಿಗೂ ತೊಂದರೆ ಆಗಲ್ಲ ಅವರಿಂದ, ಬಹಳ ಎಚ್ಚರವಾಗಿರ್ತಾರೆ ಅವರು. ಆದರೆ ನಾವು, ನಮ್ಮ ಕಣ್ಣು ಕಾಣಿಸುತ್ತೆ, ಆದರೆ ನಾವೇನು ಮಾಡ್ತೇವೆ? ಬಂದರೆ ಬಾರಿನ ದರ್ಪ ಗುರುಡರ, ಎದುರಿಗೆ ಬರ್ತಕ್ಕಂಥವ್ರ ಬಗ್ಗೆ ನಾವು ಗಮನಿಸೋದೇ ಇಲ್ಲ. ಕೆಲವು ಸಾರಿ ಹೇಳ್ತಾರೆ, ರೀ ಕಣ್ಣೆಲ್ಲರಿ ಇಟ್ಕೊಂಡಿದ್ದೀರಿ, ನೋಡ್ಕೊಂಡು ಓಡಾಡ್ರಿ ಅಂತೀವಿ. ಗಾಡಿ ಓಡಿಸ್ತಾ ಇರ್ತಾರೆ, ಕಣ್ಣಿದ್ದರೂ ಕೂಡ ಆಕ್ಸಿಡೆಂಟ್ ಮಾಡ್ತಾರೆ, ಅಪಘಾತಗಳನ್ನು ಮಾಡ್ತಾರೆ. ನೋಡಿ, ಕುರುಡ್ರಿಗೆ ಕಣ್ಣುಗಳಿಲ್ಲ, ಎಚ್ಚರವಾಗಿ ಓಡಾಡ್ತಾ ಇದ್ದಾರೆ ಅವರು. ಆದರೆ ನಮಗೆ ಕಣ್ಣುಗಳಿದ್ದಾವೆ, ನಾವು ಎಚ್ಚರ ವಹಿಸಲ್ಲ. ನೋಡಿದ್ರೆ ವ್ಯತ್ಯಾಸ ಹೇಗಿದೆ ಅಂತ. ಯಾಕೆ ಅಂತ ಕೇಳಿದರೆ, ದುರಹಂಕಾರ ದರ್ಪ. ಬಂದರೆ ಬಾರಿನದ ದರ್ಪ ಗುರುಡರ, ನಮ್ಗೆ ಯಾಕೆ ಕುರುಡು ಬಂದಿದೆ? ದುರಹಂಕಾರದಿಂದ ಕುರುಡು ಬಂದಿದೆ. ನೋಡಿ, ಮನುಷ್ಯನಿಗೆ ಕುರುಡು ಯಾವಾಗ ಬರುತ್ತೆ? ಒಂದು ನ್ಯಾಚುರಲ್ಲಾಗಿ, ಪ್ರಕೃತಿ ದತ್ತವಾಗಿ ಅವರಿಗೆ ಕಣ್ಣಿಲ್ಲ, ಅವ್ರಿಗೆ ಪಾಪ ಅವರು ಕುರುಡರು ನಿಜವಾಗಿ ಅಂಧರು. ಆದರೆ ನಮಗೆ ಕಣ್ಣಿದ್ದು ನಾವು ಕುರುಡರಾಗಿದ್ದೇವೆ. ಹೇಗೆ ಅಂತ ಕೇಳಿದರೆ, ಒಂದು ಹಣದ ಮದ. ನಮ್ಮ ಹತ್ರ ದುಡ್ಡಿದ್ದಾಗ ಏನಾಗುತ್ತೆ ಅಂತ ಕೇಳಿದರೆ, ಯಾರು ಕಣ್ಣಿಗೆ ಕಾಣಲ್ಲ. ಯೌವನದ ಮದ, ಏ ನಮಗೇನಂತೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಾನು ಹಾಗಿದ್ದೀನಿ ಹೀಗಿದ್ದೀನಿ, ನಾನು ಸಿಕ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಜನ ಏನು ಮಾಡ್ತಾರೆ? ದುರಹಂಕಾರವನ್ನು ತೋರಿಸ್ತಾರೆ. ಹಾಗೆ ಅಧಿಕಾರ ಅವರಿಗೆ ಚೇರ್ ಸಿಕ್ಕಿರುತ್ತೆ, ಅಧಿಕಾರದ ಮದ ಬರುತ್ತೆ, ಅದರಿಂದ ಅವರು ಕುರುಡರಾಗಿರ್ತಾರೆ. ಅದಕ್ಕೆ ಹೇಳ್ತೀಯಾರ ಸರ್ವಜ್ಞ ಕವಿ, ಕಣ್ಣಿಲ್ಲದೆ ಇರ್ತಕ್ಕಂಥ ಕುರುಡರು ಎಚ್ಚರವಾಗಿ ಓಡಾಡ್ತಾರೆ. ಅವ್ರಿಗೆ ಮುಂದೆ ಬರೋರು ಕಾಣಿಸೋಲ್ಲ. ಪಾಪ, ಅಕಸ್ಮಾತ್ ನಮಗೆ ಡಿಕ್ಕಿ ಹೊಡೆದ್ರೂ ಅವ್ರಿಗೆ ನಾವೇನು ಮಾಡ್ಬೋದು? ಕ್ಷಮಿಸಬೇಕು. ಆದರೆ ಇವರಿಗೆ ಕಣ್ಣಿದ್ದು ಕೂಡ ಇವರು ಈ ರೀತಿ ನಡ್ಕೋತಾರಲ್ಲ, ಅಹಂಕಾರದಿಂದ ನಡ್ಕೊತಾರಲ್ಲ, ಅವ್ರಿಗೆ ಯಾಕೆಂದ್ರೆ ಈ ದರ್ಪದ ಕುರುಡರಿಗೆ ಅಂಥವರ ದುಂದುಗವೇ ಬೇಡ ಸರ್ವಜ್ಞ. ಅಂಥವ್ರ ಸಹವಾಸವೇ ಬೇಡ ನಮಗೆ, ಅಂಥವ್ರ ಒಡನಾಟವೇ ಬೇಡ ನಮಗೆ. ನೋಡಿದ್ರ, ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಯಾರಿಗೆ ಕಣ್ಣುಗಳಿಲ್ಲ ಅವರಿಗೆ ನಾವು ದೃಷ್ಟಿ ಕೊಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಬಹುದು. ಹೇಗೆ ಮಾಡ್ಬೋದು ನೋಡಿ? ನಮ್ಮಲ್ಲಿ ಯಾರಾದರೂ ತೀರ್ಕೊತಾರೆ, ಶಿವಾದೀಂದ್ರಾಗ್ತಾರೆ, ಲಿಂಗೈಕ್ಯರಾಗ್ತಾರೆ, ಅವರ ಕಣ್ಣುಗಳನ್ನು ದಯವಿಟ್ಟು ಮಣ್ಣಲ್ಲಿ ಮುಚ್ಚಬೇಡಿ, ಅಥವಾ ಸುಟ್ಟು ಹಾಕಬೇಡಿ ಅವ್ರ ದೇಹವನ್ನು. ಯಾಕೆಂದರೆ ಎರಡು ಅಮೂಲ್ಯವಾಗಿರ್ತಕ್ಕಂಥ ಕಣ್ಣುಗಳು ನಾಶ ಆಗ್ತವೆ. ಅಂತಹ ಕುರುಡರಿಗೆ ನಾವೇನು ಮಾಡ್ಬೋದು? ಯಾರಾದ್ರೂ ತೀರ್ಕೊಂಡಾಗ ತಕ್ಷಣವೇ ಐ ಬ್ಯಾಂಕ್ಗಳಿರುತ್ತೆ ಎಲ್ಲ ಕಡೆ. ಇವತ್ತು ಐ ಬ್ಯಾಂಕ್ ಇದೆ, ಕಣ್ಣಿನ ಒಂದು ಬ್ಯಾಂಕ್ಗಳನ್ನು ಮಾಡಿದ್ದಾರೆ. ಆ ಕಣ್ಣಿನ ಬ್ಯಾಂಕ್ಗಳಿಗೆ ನಾವು ಫೋನ್ ಮಾಡಿದರೆ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ, ಅವ್ರು ಬಂದು ಕಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ. ಬಡಿ ಬೆಂಗಳೂರಿನಲ್ಲಿ ಡಾಕ್ಟರ್ ಎಂ ಸಿ ಮೋದಿಯವರು ಒಂದೇ ದಿನ 850ಕ್ಕೂ ಹೆಚ್ಚು ಕಣ್ಣಿನ ಆಪರೇಷನ್ ಮಾಡಿದಂಥ ಮಹಾನುಭಾವ. ಅವರ ನಾವು ನೇತ್ರದಾನಿ, ಅವ್ರ ನೇತ್ರ ತಜ್ಞರು ನಮ್ಮ ಡಾಕ್ಟರ್ ಎಂ ಸಿ ಮೋದಿಯವರು. ಅವರ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಬೆಂಗಳೂರಿನಲ್ಲಿ, ಅಲ್ಲಿ ಐ ಬ್ಯಾಂಕ್ ಇದೆ. ಲಯನ್ಸ್ ಕ್ಲಬ್ನವರು, ಲಯನ್ಸ್ ಇಂಟರ್ನ್ಯಾಷನಲ್ ಇದೆ, ಅಲ್ಲಿ ಐ ಬ್ಯಾಂಕ್ ಇದೆ. ಕೆಲವಾರು ಆಸ್ಪತ್ರೆಗಳಲ್ಲಿ, ಈಗ ನಾರಾಯಣ ನೇತ್ರಾಲಯ ಮೊದಲಾದವು ಕಡೆ ಕಣ್ಣಿನ ಬ್ಯಾಂಕ್ಗಳನ್ನು ಮಾಡಿದ್ದಾರೆ. ಇವತ್ತು ಹಲವಾರು ಕಡೆ ಇದೆ. ಇವತ್ತು ನಾವು ಸಂಪರ್ಕ ಮಾಡಿದ ತಕ್ಷಣ ಅವರಿಗೆ ಫೋನ್ ಮಾಡಿದರೆ ಬಂದು ಎತ್ಕೊಂಡು ಹೋಗ್ತಾರೆ. ಯಾಕೆಂದರೆ ತೀರ್ಕೊಂಡ ತಕ್ಷಣ ವ್ಯಕ್ತಿ ಒಂದು 2 ಗಂಟೆನಲ್ಲಿ ಕಣ್ಣುಗಳನ್ನು ಅವ್ರು ತಗೊಂಡ್ಬಿಟ್ರೆ ಬಹಳ ಒಳ್ಳೆಯದು. ತೀರಾ ಆದ ನಂತರ ಕಣ್ಣುಗಳು ತಮ್ಮ ದೃಷ್ಟಿಯನ್ನು, ಶಕ್ತಿಯನ್ನು ಕಳ್ಕೊತವೆ. ಯಾರ ತೀರ್ಕೊಂಡ ತಕ್ಷಣ ಕಣ್ಣುಗಳನ್ನು ಮುಚ್ಚಬೇಕು. ಮುಚ್ಚಿದ ತಕ್ಷಣ ಅದರ ಮೇಲೆ ಒದ್ದೆ ಬಟ್ಟೆಯನ್ನು, ಕಾಟನಲ್ಲೋ ಅಥವಾ ಹತ್ತಿ ಬಟ್ಟೆನಲ್ಲೋ, ಆ ಕಣ್ಣಿನ ಮೇಲೆ ತಂಪನ್ನು ಇಡಬೇಕು. ಅವಾಗ ಕಣ್ಣುಗಳು ಹಾಳಾಗಲ್ಲ. ತಕ್ಷಣ ಫೋನ್ ಮಾಡಿದರೆ ಐ ಬ್ಯಾಂಕ್ನವ್ರು ಬಂದು ಆ ಕಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ. ನೋಡಿ, ಒಬ್ಬರಿಂದ ಇಬ್ಬರಿಗೆ ದೃಷ್ಟಿ ಬರುತ್ತೆ. ಇದನ್ನು ತಾವು ಚೆನ್ನಾಗಿ ಗಮನದಲ್ಲಿಟ್ಕೋಬೇಕು. ಒಬ್ಬನೇ ವ್ಯಕ್ತಿ ತಾನು ಕೊಡತಕ್ಕಂಥ ಕಣ್ಣಿಂದ ಇಬ್ಬರಿಗೆ ದೃಷ್ಟಿ ಬರುತ್ತೆ. ನಮ್ಮ ತಾಯಿಯವರು 2013ರಲ್ಲಿ ಶಿವಾಧೀನರಾದರು. ಅವರ ಇಚ್ಛೆಯಂತೆ ಅವರ 2 ಕಣ್ಣುಗಳನ್ನು MS ರಾಮಯ್ಯ ಮೆಡಿಕಲ್ ಕಾಲೇಜಿಗೆ ದಾನ ಮಾಡಿದ್ವಿ ನಾವು. ಇವತ್ತು ನಮ್ಮ ತಾಯಿ ಇನ್ನೂ ಬದುಕಿದ್ದಾರೆ ಅಂತ ನಾನು ಅನ್ಕೊತೇನೆ. ಯಾಕೆ ಅಂತ ಕೇಳಿದರೆ, ಅವರ 2 ಕಣ್ಣುಗಳಿಂದ ಇಬ್ಬರಿಗೆ ಇವತ್ತು ದೃಷ್ಟಿ ಬಂದಿದೆ ಅಂಧರಿಗೆ. ಹಾಗೆಯೇ ಅವರ ದೇಹವನ್ನು ಕೂಡ ದಾನ ಮಾಡಿದ್ವಿ. ಅವರ ಹೃದಯ, ಯಕೃತ್ತು, ಏನೇನು ದೇಹದಲ್ಲಿ ಬಳಸ್ಕೋಬೋದೋ ಅದನ್ನೆಲ್ಲ ಬಳಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ,
ಹಲವಾರು ದಾನಗಳಿಗಿಂತ ಶ್ರೇಷ್ಠವಾದ ದಾನ ಇವತ್ತು ರಕ್ತದಾನ ಮತ್ತು ನೇತ್ರದಾನ ಮತ್ತು ದೇಹದಾನ ಆಗಿದೆ. ಇದನ್ನು ನಾವ್ಯಾರು ಕೂಡ ಮರಿಬಾರ್ದು. ಇನ್ನೊಂದು, ಯಾರು ಅಹಂಕಾರ ಪಡ್ತೀವೋ ಅದನ್ನು ಬಿಟ್ಬಿಡಬೇಕು ದಯವಿಟ್ಟು. ಯಾಕೆಂದರೆ ದೇವರು ನಮಗೆ ಕಣ್ಣು ಕೊಟ್ಟು ಯಾರ ಪ್ರಪಂಚವನ್ನು ನೋಡಬೇಕು. ಅದಕ್ಕೆ ಒಂದು ಹಾಡನ್ನು ತಾವೆಲ್ಲ ಕೇಳಿದ್ದೀರಿ, ಭಗವಂತ ಕಣ್ಣು ಕೊಟ್ಟ ಏಕೆ ನೋಡೋಕ್ಕಂತ, ಅದನ್ನಾಕೆ ಎತ್ತುವೆ ನೀನು ದುರಹಂಕಾರ ಪಡೋಕ್ಕಂತ. ದುರಹಂಕಾರ ಪಡಬೇಡ, ಅಹಂಕಾರವನ್ನು ಪಡಬೇಡ. ಕೆಲವರಿಗೆ ಕಣ್ಣಿದ್ದರೂ ಕುರುಡರಾಗಿರ್ತಾರೆ. ಯಾರಾದರೂ ಹೇಳ್ತಿರ್ತಾರೆ, ಏನು ಸ್ವಾಮಿ ಭಗವಂತ ನಿಮಗೆ ಕಣ್ಣು ಕೊಟ್ಟಿದ್ದಾರೆ, ಕಣ್ಣು ಕಾಣದೇ ಇರೋ ಥರ ನಡ್ಕೊತಿರಲ್ಲ, ಈಗ ಅನ್ಯಾಯ ನಡೀತಾ ಇರುತ್ತೆ, ನಾನು ನೋಡೋದ್ರು ನೋಡ್ಕೊಂಡು ಸುಮ್ಮನೆ ಇರ್ತೀವಿ, ಯಾರೋ ಕಷ್ಟದಲ್ಲಿ ಇರ್ತಾರೆ ನೋಡಿದ್ರು ನೋಡ್ದಂಗೆ ಸುಮ್ಮನೆ ಇರ್ತೀವಿ. ಅದಕ್ಕೆ ಕೆಲವರಿಗೆ ಜಾಣ ಗುರುಡು, ಜಾಣ ಕಿವುಡು ಅಂತ ಕೂಡ ಕರೀತಾರೆ ಕೆಲವು ಸಂದರ್ಭದಲ್ಲಿ. ಅದು ಯಾವತ್ತೂ ಕೂಡ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಅಂಥೇಳಿ ಯಾರು ಕೂಡ ದರ್ಪವನ್ನು, ಅಹಂಕಾರವನ್ನು, ದುರಹಂಕಾರವನ್ನು ಪಡಬಾರ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಅದಕ್ಕೆ ಸರ್ವಜ್ಞ ಹೇಳಿದ್ದಾನೆ, ಅಂಧಕರು ಕಣ್ಣಿಲ್ಲ ಪಾಪ ಎಚ್ಚರವಾಗಿ ಓಡಾಡ್ತಾರೆ, ಆದರೆ ನಮಗೆ ಕಣ್ಣಿದ್ದರೂ ಕೂಡ ನಾವು ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಳ್ತೇವೆ, ಅದಾಗಬಾರ್ದು. ಅಂಥವರ ಸಹವಾಸವೇ ನನಗೆ ಬೇಡ ಅಂಥೇಳಿ ಸರ್ವಜ್ಞ ಕವಿ ಹೇಳ್ತಿರ್ತಾರೆ. ಆದ್ದರಿಂದನೇ ನಾವು ಯಾವತ್ತೂ ಕೂಡ ಕಣ್ಣಿದ್ದು ಒಳ್ಳೆಯ ವ್ಯಕ್ತಿಗಳಾಗಿ ನಡ್ಕೊಳ್ಳೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಮೇಲೆ ಸರ್ವಜ್ಞ ಕವಿ ಎಲ್ಲ ವಿಚಾರಗಳನ್ನು ಕುರಿತು ಹೇಳ್ತಾರೆ. ನೋಡಿ, ಈಗ ಮಳೆಗಾಲ ಈಗ ಶುರುವಾಗಿದೆ, ಮೇ ಜೂನ್ ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತದೆ. ಆದರೆ ಈಗ ಕರ್ನಾಟಕದ 175 ತಾಲೂಕಲ್ಲಿ ಸುಮಾರು ಅರ್ಧದಷ್ಟು ತಾಲೂಕುಗಳಲ್ಲಿ ಇನ್ನೂ ಸರಿಯಾದ ಮಳೆ ಆಗಿಲ್ಲ, ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ, ಎಲ್ಲೆಲ್ಲೂ ಹಾಹಾಕಾರ. ಇವತ್ತು ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತು ನೀರೇ ಇಲ್ಲ. ಅಲ್ಲಿಯ ಧರ್ಮಾಧಿಕಾರಿಗಳೆಲ್ಲ ಹೇಳ್ತಿದ್ದಾರೆ, ಅಯ್ಯೋ ಇಲ್ಲಿ ನೀರು ಇಲ್ಲ, ಸ್ನಾನಕ್ಕೆ ಶೌಚಾಲಯಕ್ಕೆ ನೀರಿಲ್ಲ, ಜನಗಳು ಅಡುಗೆ ಮಾಡಲಿಕ್ಕೆ ನೀರಿಲ್ಲ, ಆಮೇಲಿಂದ ಬೇರೆ ಬೇರೆ ಕೆಲಸಗಳಿಗೆ ಬಳಸೋದಕ್ಕೆ ನೀರಿಲ್ಲ ಅಂಥೇಳಿ ಹೇಳ್ತಿದ್ದಾರೆ. ನಾವು ಗಮನಿಸ್ಬೇಕಿಲ್ಲಿ ಮಳೆ ಅಂತಕ್ಕಂಥದ್ದು, ನೀರು ಅಂತಕ್ಕಂಥದ್ದು ಎಷ್ಟು ಬಹಳ ಮುಖ್ಯ ನೋಡಿ. ಈಗ ಬಹಳ ಒಂದು ಕಷ್ಟದ ಪರಿಸ್ಥಿತಿ ಏನಪ್ಪ ಅಂತ ಕೇಳಿದರೆ, 1,000 ಅಡಿ ಕೊರೆದರೂ ಕೂಡ ಕರ್ನಾಟಕದ ಕೆಲವು ಕಡೆ ನೀರಿಲ್ಲ, ಕೊಳವೆ ಬಾವಿಗಳಲ್ಲಿ ನೀರು ಬರ್ತಾ ಇಲ್ಲ. ಯಾಕೆಂದರೆ ಅಂತರ್ಜಲ ಎಲ್ಲ ಇವತ್ತು ಬತ್ತಿ ಹೋಗ್ತಾ ಇದೆ. ಮಳೆಯನ್ನು ಕುರಿತು ಸರ್ವಜ್ಞ ಕವಿಯಲ್ಲಿ ಹೇಳ್ತಿದ್ದಾರೆ. ಇನ್ನೊಂದು ವಿಶೇಷ ಏನು ಗೊತ್ತರ, ಪ್ರಕೃತಿ ಹೇಗೆ ಬದಲಾಗ್ತಿದೆ ನೋಡಿ. ಇಲ್ಲಿ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಮಳೆ ಆಗುತ್ತೆ, ಗಲ್ಫ್ ದೇಶಗಳಲ್ಲಿ ಉದಾಹರಣೆಗೆ ಸೌದಿ ಅರೇಬಿಯಾ, ಕತಾರ್, ಕುವೈಟ್, ಬೆಹರೈನ್, ಓಮನ್ ಇತ್ಯಾದಿ ನಾವು ನೋಡ್ತಾ ಇದ್ದೇವೆ. ಇತ್ಯಾದಿ ಕಡೆ ಏನಾಗಿದೆಯಪ್ಪ ಅಂತ ಕೇಳಿದರೆ, ಪರಿಸರ ಇವತ್ತು ಬದಲಾವಣೆಯನ್ನು ತೆಗೆದುಕೊತಾ ಇದೆ. ಎಲ್ಲಿ ಮಳೆ ಬರಬೇಕೋ ಅಲ್ಲಿ ಮಳೆ ಆಗ್ತಾ ಇಲ್ಲ, ಅಲ್ಲಿ ಮಳ್ಳುಗಾಡಲ್ಲಿ ಗಲ್ಫ್ ದೇಶಗಳಲ್ಲಿ ಮಳೆ ಆಗ್ತಾ ಇದೆ. ನಾನಿವತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಇವತ್ತು ಬೆಹರೈನ್ ಮತ್ತು ಓಮನ್ ಆ ಕಡೆ ಬಹಳ ಮಳೆ ಆಗಿಬಿಟ್ಟು ಪ್ರವಾಹ ಬಂದು ಹಲವಾರು ಜನ ಇವತ್ತು ಸತ್ತೋಗಿದ್ದಾರೆ. ನೋಡಿ ಪ್ರಕೃತಿ ಹೇಗೆ ಬದಲಾವಣೆಯನ್ನು ಹೊಂದ್ತಾ ಇದೆ. ಕವಿ ಹೇಳ್ತಾ ಇದ್ದಾರೆ ಇಲ್ಲಿ, ಉತ್ತರೆ ಮಳೆ ಅಂತ ಒಂದಿದೆ. ಉತ್ತರೆ ಮಳೆ ಯಾವಾಗಪ್ಪ ಬರುತ್ತೆ, ಉತ್ರಿ ಬಿತ್ರಿ ನಾವು ಬರೆದಿದ್ದರೆ ನೀವು ಸತ್ತ್ರಿ ಅಂತ ಉತ್ತರೆ ಮಳೆ ಹೇಳುತ್ತೆ, ಒಂದು ಕನ್ನಡದ ಗಾದೆನೇ ಇದೆ. ಉತ್ತರೆ ಮಳೆ ಬರ್ತಕ್ಕಂಥದ್ದು ಯಾವಾಗಪ್ಪ ಅಂತ ಕೇಳಿದರೆ, ರಾಗಿ, ಜೋಳ, ಭತ್ತ ಇತ್ಯಾದಿ ಎಲ್ಲ ತೆನೆ ಹೊಡೆದಿರುತ್ತೆ, ಅದೆಲ್ಲ ಹಾಲು ತುಂಬಿ ಅದು ಗಟ್ಟಿಯಾಗಿ ಬೆಳೀತಕ್ಕಂಥ ಸಂದರ್ಭ, ಆ ತೆನೆಯಲ್ಲಿ ಕಾಳುಗಳು ಬಲಿತಕ್ಕಂಥ ಸಂದರ್ಭದಲ್ಲಿ ಆ ಉತ್ತರೆ ಮಳೆ ಬರಬೇಕು. ಆ ಉತ್ತರೆ ಮಳೆ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ನಮ್ಮಲ್ಲಿ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ ಇತ್ಯಾದಿ 27 ನಕ್ಷತ್ರಗಳ ತರಹ 27 ಮಳೆಗಳಿದ್ದಾವೆ. ಅಶ್ವಿನಿ ಮಳೆಯಿಂದ ಪ್ರತಿ ವರ್ಷ ಪ್ರಾರಂಭ ಆಗ್ತದೆ, ಹಾಗೆಯೇ ಉತ್ತರೆ ಮಳೆ ಅಂತಕ್ಕಂಥದ್ದು ಬರುತ್ತೆ. ಆ ಉತ್ತರೆ ಮಳೆ ಬರದೇ ಇದ್ದರೆ ಏನಾಗುತ್ತೆ ಪರಿಸರಕ್ಕೆ ಅಥವಾ ದೇಶಕ್ಕೆ? ಉತ್ತರೆ ಬರೆತರೆ ಹೆತ್ತ ತಾಯಿ ತೊರೆದರೆ ಸತ್ಯರು ತಪ್ಪಿ ನಡೆದರೆ ಲೋಕವಿನ್ನೆತ್ತ ಸಾರುವುದು ಸರ್ವಜ್ಞ. ನೋಡಿದ್ರ, ಉತ್ತರೆ ಮಳೆ ಬರದೇ ಹೋದರೆ ಏನಾಗುತ್ತೆ ಅವಗಡ? ಆ ವರ್ಷ ಬರಗಾಲವೇ, ತಿನ್ನಲಿಕ್ಕೆ ಅನ್ನ ಇಲ್ಲ, ಯಾವ ಬೆಳೆಯೂ ನಮ್ಮ ಕೈಗೆ ಸಿಗೋದಿಲ್ಲ. ಉತ್ತರೆ ಬರದೇ ಹೋದರೆ ನಾವು ತುಂಬ ಕಷ್ಟಪಡಬೇಕಾಗತ್ತೆ.
ಹೆತ್ತ ತಾಯಿ ತೊರೆದರೆ ಹೆತ್ತ ತಾಯಿಯೇ ನಮ್ಮನ್ನು ಬಿಟ್ಟುಬಿಟ್ರೆ ಮಗುವನ್ನು ತ್ಯಜಿಸಿಬಿಟ್ರೆ ಸತ್ಯರು ತಪ್ಪಿ ನಡೆದರೆ ಸತ್ಯರು ಯಾವತ್ತೂ ತಪ್ಪಿ ನಡೆಯಲ್ಲ ಹರಿಶ್ಚಂದ್ರ ನಳಮಹಾರಾಜ ಅವರೇ ಸುಳ್ಳು ಹೇಳ್ಬಿಟ್ರೆ ಶ್ರೀರಾಮಚಂದ್ರ ಅವರೇ ಸುಳ್ಳು ಹೇಳ್ಬಿಟ್ರೆ ಹೇಗೆ ಈಗ ನಾವು ಶಿವಶರಣರಲ್ಲಿ ಅವ್ರ ಸತ್ಯವನ್ನು ನುಡಿತಾರೆ ಯಾಕೆಂದರೆ ಬಸವಣ್ಣ ಹೇಳಿದಾರಲ್ಲ ಕಳ ಬೇಡ ಕೊಲ ಬೇಡ ಹುಸಿಯನ್ನು ನುಡಿಯಲು ಬೇಡ ಯಾಕಂದರೆ ಶರಣರಾದವರು ಯಾವತ್ತೂ ಕೂಡ ಸುಳ್ಳನ್ನು ಹೇಳಬಾರ್ದು ಸತ್ಯ ಮಾರ್ಗದಲ್ಲಿ ನಡ್ಕೋಬೇಕು ಸತ್ಯಂ ವದ ಧರ್ಮಂ ಚರ ಸತ್ಯವನ್ನು ನುಡಿಬೇಕು ಧರ್ಮ ಮಾರ್ಗದಲ್ಲಿ ನಡೀಬೇಕು ಅನ್ನುವುದು ಶರಣರ ಒಂದು ಧರ್ಮ ಸಿದ್ಧಾಂತ ಸತ್ಯರೇ ತಪ್ಪಿ ನಡೆದರೆ ಲೋಕವಿ ನೆತ್ತ ಸಾರುವುದು ಸರ್ವಜ್ಞ ಲೋಕ ಜಗತ್ತಿನೆಲ್ಲೋಗ್ಬೇಕು ನೋಡಿದ್ರ ಉತ್ತರ ಮಳೆ ಬರದೇ ಹೋದರೆ ಅಲ್ಲಿಗೆ ಮುಗಿತಾ ವರ್ಷ ಯಾಕಪ್ಪ ಅಂತ ಕೇಳಿದರೆ ಮಳೆ ಬೆಳೆ ಇಲ್ಲ ಆ ವರ್ಷ ನಿಮಗೆ ದವಸ ಧಾನ್ಯಗಳು ಸಿಗಲ್ಲ ಅಮ್ಮ ನಮ್ಮನ್ನು ಕೈಬಿಟ್ರೆ ತಾಯಿ ನಮ್ಮನ್ನು ಕೈಬಿಟ್ರೆ ಏನು ಮಾಡಬೇಕು ಅಲ್ವೇ ಹಾಗೆ ಸತ್ಯರೇ ಸುಳ್ಳನ್ನು ಹೇಳಿದರೆ ಹೇಗೆ ಜಗತ್ತು ನೋಡಿ ಸರ್ವಜ್ಞ ಕವಿ ಕೇವಲ ಎರಡೆರಡು ಮೂರು ಮಾತುಗಳಲ್ಲಿ ಎಂತಹ ಜೀವನ ಸಂದೇಶವನ್ನು ಜಗತ್ತಿಗೆ ನೀತಿಯನ್ನು ಕೊಟ್ಟಿದ್ದಾರೆ ನಮಗೆ ಉತ್ತರ ಮಳೆ ಬರಬೇಕು ತಾಯಿ ಪ್ರೀತಿಯಿಂದ ನಮ್ಮನ್ನು ಸಂತೋಷವಾಗಿ ನೋಡ್ಕೋಬೇಕು ಹಾಗೆಯೇ ಸತ್ಯರು ಸತ್ಯ ಮಾರ್ಗದಲ್ಲೇ ನಡೀಬೇಕು ಅನ್ನೋ ಮಾತುಗಳನ್ನು ಈ ವಚನದಲ್ಲಿ ಸೇರಿಸಿದ್ದಾರೆ ಆದ್ದರಿಂದ ಬಂಧುಗಳೇ ಟ್ರೂತ್ ಆಲ್ವೇಸ್ ವಿನ್ಸ್ ಸತ್ಯಮೇವ ಜಯತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಕೇಳಿದರೆ ಇವತ್ತು ಮಳೆ ಬರ್ತಾ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ಒಂದು ಜಗತ್ತಿನಾದ್ಯಂತ ಇವತ್ತು ಏನಪ್ಪ ಅಂತ ಕೇಳಿದರೆ ಗ್ರೀನ್ ಹೌಸ್ ಎಫೆಕ್ಟ್ ಅದು ಜಾಸ್ತಿ ಹಸಿರು ಮನೆ ಪರಿಣಾಮ ಅದರ ಪರಿಣಾಮದಿಂದ ಎಲ್ಲ ಕಡೆ ಡಿಫಾರೆಸ್ಟೇಷನ್ ಇವತ್ತೇನಪ್ಪ ಅಂತ ಕೇಳಿದರೆ ಮರಗಳಿಲ್ಲ ಕಾಡುಗಳಿಲ್ಲ ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿದೆ ನಾವೀಗ ಪ್ರಪಂಚದ ಜನಸಂಖ್ಯೆಯನ್ನು ಲೆಕ್ಕ ಹಾಕಿದ್ರೆ ಸುಮಾರು 750 ಕೋಟಿ ಇದೆ 250ಕ್ಕೆ ಹೆಚ್ಚು ದೇಶ ಇದ್ದಾವೆ ಚಿಕ್ಕ ಚಿಕ್ಕ ದೇಶ ಎಲ್ಲ ಸೇರಿಸ್ಕೊಂಡ್ರೆ ಅದರಲ್ಲಿ 750 ಕೋಟಿ ಜನ ಇದ್ದಾರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಅಂತ ತೆಗೆದುಕೊಳ್ಳಿ ಸ್ವತಂತ್ರ ಬಂದಾಗ 1947ರಲ್ಲಿ ಮಕ್ಕಳಿವರೇ ನಮ್ಮ ಮಕ್ಕಳು 33 ಕೋಟಿ ಆದರೆ ಇವತ್ತೆಷ್ಟಿದೆ ಗೊತ್ತಾ ಜನಸಂಖ್ಯೆ 133 ಕೋಟಿ 100 ಕೋಟಿ ಜಾಸ್ತಿ ಆಗಿದೆ ಜನ ಏನು ಮಾಡ್ತೀಯಾರೆ ಕಾಡುಗಳನ್ನೆಲ್ಲ ಕಡಿದ್ರು ಲೇಔಟ್ಗಳನ್ನು ಮಾಡಿದ್ರು ಸೈಟ್ಗಳನ್ನು ಮಾಡಿದ್ರು ಮನೆಗಳನ್ನು ಕಟ್ಕೊಂಡ್ರು ಅದಾದ ನಂತರ ಏನು ಮಾಡಿದ್ರು ಫ್ಯಾಕ್ಟ್ರಿಗಳನ್ನು ಕಟ್ಟಿದರು ಮಳೆ ಇಲ್ಲ ಇವತ್ತು ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಈಗ ಬೃಹತ್ ನಗರ ಪಾಲಿಕೆಗಳಿರಬಹುದು ಅಥವಾ ನಗರ ಪಾಲಿಕೆಗಳಿರ್ಬೋದು ಗ್ರಾಮ ಪಂಚಾಯತಿಗಳಿರ್ಬೋದು ಅವರೆಲ್ಲರೂ ಕೂಡ ಒಂದು ಕೆಲಸವನ್ನು ಮಾಡಬೇಕು ಒಬ್ಬ ವ್ಯಕ್ತಿ ಒಂದಾದ ಗಿಡವನ್ನು ಬೆಳೆಸಬೇಕು ಇವಾಗ ಕರ್ನಾಟಕ ಜನಸಂಖ್ಯೆ ಸುಮಾರು 6.5 ಕೋಟಿ 7 ಕೋಟಿ ಇದೆ 7 ಕೋಟಿ ಗಿಡಗಳು ಎಲ್ಲಿದೆ ಕರ್ನಾಟಕದಲ್ಲಿ 7 ಜನಕ್ಕೆ ಒಂದು ಮರ ಇದೆಯಂತೆ 7 ಜನಕ್ಕೆ ಒಂದು ಮರ ಇದೆಯಂತೆ ನೋಡಿ ಇದೆಷ್ಟು ತೊಂದರೆ ಆಗ್ತಾಯಿದೆ ಈಗ ಒಬ್ಬ ವ್ಯಕ್ತಿ ಒಂದಾದರೂ ಗಿಡವನ್ನು ಮರವನ್ನು ಇವತ್ತು ಬೆಳೆಸಬೇಕಾಗಿದೆ ನಮ್ಮ ತಂದೆ ಯಾವಾಗಲೂ ಹೇಳೋರು ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಗಿಡವನ್ನು ನೆಡ್ರಿ ನೋಡಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಅದರಲ್ಲಿ ನಗರಗಳಲ್ಲಿ ಸೈಟ್ಗಳನ್ನು ವಿಂಗಡಿಸಿದ್ದಾರೆ ಲೇಔಟ್ಗಳಲ್ಲೆಲ್ಲ ಪ್ರತಿಯೊಂದು ಮನೆಯ ಮುಂದೆ ಕಡ್ಡಾಯವಾಗಿ ಒಂದು ಮರವನ್ನು ಹಾಕಲೇಬೇಕು ಬೆಳೆಸಲೇಬೇಕು ಒಂದು ಗಿಡವನ್ನು ಬೆಳೆಸಲೇಬೇಕು ಅಂತೇಳಿ ಕಾನೂನು ಮಾಡಬೇಕು ಯಾಕೆಂದರೆ ಗಿಡ ಮರಗಳಿಂದ ನಮಗೆ ಆಕ್ಸಿಜನ್ ಬರುತ್ತೆ ತಂಪಾದ ನೆರಳು ಸಿಗತ್ತೆ ಮೋಡವನ್ನು ಆಕರ್ಷಿಸುತ್ತೆ ಆವ ನಮಗೇನಾಗುತ್ತೆ ಮಳೆ ಸುರಿಸುತ್ತೆ ಅದಕ್ಕೋಸ್ಕರನೇ ಕಾಡು ಬೆಳೆಸಿ ನಾಡು ಉಳಿಸಿ ಇವತ್ತು ಕಾಡುಗಳಿಗೆ ಬೆಂಕಿ ಬೀಳ್ತಾ ಇದೆ ನಾವು ನೋಡ್ತಾ ಇದ್ದೇವೆ ಕಾಡ್ಗಿಚ್ಚು ಆ ಕಾಡ್ಗಿಚ್ಚು ಅಥವಾ ಕಾಳ್ಗಿಚ್ಚು ಇವತ್ತು ಲಕ್ಷಾಂತರ ಮರಗಳನ್ನು ಕರ್ನಾಟಕದಲ್ಲಿ ಬಂಡೀಪುರ ಈ ಕಡೆ ಪಶ್ಚಿಮ ಘಟ್ಟಗಳು ಚಾರ್ಮಾಡಿ ಘಾಟು ನಾಗರಹೊಳೆ ಇಂತಹ ಅಮೂಲ್ಯವಾಗಿರ್ತಕ್ಕಂಥ ಕಾಡುಗಳನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ ಬಂಧುಗಳೇ ಮಳೆ ಬರಲಿಕ್ಕೆ ಕಾರಣ ಕಾಡು ಬೆಟ್ಟಗುಡ್ಡಗಳು ವಿದೇಶಗಳಲ್ಲಿ ನೋಡಿ ಫಾರಿನಲ್ಲಿ ಜನ ಅವರು ಬೆಟ್ಟಗುಡ್ಡಗಳನ್ನು ಹೊಡಲಿಲ್ಲ ಕಡಿಲಿಲ್ಲ ಆದರೆ ನಾವೇನು ಮಾಡಿದ್ವಿ ಗೊತ್ತಾ ನಮ್ಮ ಬೆಟ್ಟಗುಡ್ಡಗಳನ್ನು ಗ್ರಾನೈಟ್ಗಳನ್ನು ಬೇರೆ ದೇಶಕ್ಕೆ ಮಾರ್ಕೊಂಡ್ವಿ ನಮ್ಮ ದೇಶದಲ್ಲಿ ಇವತ್ತು ಬೆಟ್ಟಗುಡ್ಡಗಳು ಕಡಿಮೆ ಆಗಿದ್ದಾವೆ ಈಗ ಜರ್ಮನ್ ದೇಶಕ್ಕೆ ನಮ್ಮ ದೇಶದಿಂದ ಏನಾಗುತ್ತೆ ಇಲ್ಲಿಂದ ಅವರ ಚರಂಡಿಯ ಪಕ್ಕದಲ್ಲಿ ಆಗ್ತಕ್ಕಂಥ ಕಲ್ಲುಗಳಿಗೆ ಫುಟ್ಪಾತ್ಗಳಿಗೆ ನಮ್ಮ ಕಲ್ಲು ಹೋಗ್ತಾ ಇದೆ
ವಿದೇಶಿಯರು ಬೇರೆ ದೇಶದಿಂದ ಕಲ್ಲನ್ನು ಕೂಡ ಅವರು ಇವತ್ತು ಆಮದು ಮಾಡ್ಕೋತಾ ಇದ್ದಾರೆ. ಆದರೆ ನಾವೇನು ಮಾಡ್ತಿದ್ದೇವೆ, ನಮ್ಮ ದೇಶದ ಕಾಡನ್ನು ಕಡಿದ್ವಿ, ಮರಗಳನ್ನು ಕತ್ತರಿಸಿದ್ವಿ, ಬೆಟ್ಟವನ್ನು ಕತ್ತರಿಸಿದ್ವಿ, ಮಣ್ಣನ್ನು ಕೂಡ ಮಾರ್ಕೊಂಡಿದ್ದೇವೆ. ನಾನು ದುಬೈ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ದುಬೈ ಅಬುದಾಬಿನಲ್ಲಿ ಮರಳು ಎಲ್ಲಿ ನೋಡಿದ್ರು. ಆದರೆ ಅವರು ಇವತ್ತು ನಂದನವನ ಮಾಡಿದ್ದಾರಲ್ಲಿ, ಹೇಗಪ್ಪ ಅಂತ ಕೇಳಿದರೆ ಬೇರೆ ದೇಶದ ಮಣ್ಣನ್ನು ತರಿಸ್ಕೊತಾರೆ, ನೀರನ್ನು ತರಿಸ್ಕೋತಾರೆ, ಅಲ್ಲಿ ತೋಟಗಳನ್ನು ಬೆಳೆಸಿದ್ದಾರೆ, ಪಾರ್ಕ್. ಎಷ್ಟು ಅದ್ಭುತವಾದ ಉದ್ಯಾನವನಗಳಿದೆ ಅಂದರೆ ನಮ್ಮ ಈ ಮಳೆ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಅಷ್ಟು ಒಳ್ಳೆಯ ಪಾರ್ಕ್ಗಳನ್ನು ನಾವು ಮಾಡಿಲ್ಲ. ನಾನಾ ಜಾತಿಯ ಪ್ರಪಂಚದ ನಾನಾ ಗಿಡಗಳನ್ನು ತರಿಸಿ ಸುಂದರವಾದ ಪಾರ್ಕ್ಗಳನ್ನು ಅವರು ಅಬುದಾಬಿನಲ್ಲಿ, ದುಬೈನಲ್ಲಿ, ಇವತ್ತು ಗಲ್ಫ್ ಕಂಟ್ರಿಗಳಲ್ಲಿ ಮಾಡಿಕೊಂಡು ಅಲ್ಲಿ ತಂಪು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಆದರೆ ನಾವೇನು ಮಾಡಿಕೊಂಡಿದ್ದೇವೆ, ಇದ್ದಂಥ ಕಾಡನ್ನು ಕತ್ತರಿಸಿದ್ವಿ, ಅರಣ್ಯವನ್ನು ನಾಶ ಮಾಡಿದ್ವಿ. ಹಾಗೆ ಮುಂದುವರಿಸಿ ಇನ್ನೊಂದು ವಚನವನ್ನು ನೋಡ್ತಾ ಹೋಗೋಣ. ಪರಿಸರದ ಪ್ರಜ್ಞೆ ನಮಗೆ ಬರದೇ ಹೋದರೆ ಈ ದೇಶ ಉಳಿಯಲ್ಲ. ಅದಕ್ಕೋಸ್ಕರನೇ ಪರಿಸರ ಕಾಳಜಿಯನ್ನು ನಾವೆಲ್ಲ ಇಟ್ಕೋಬೇಕು. ಈಗ ಇನ್ನೊಂದು ವಚನ ನೋಡ್ತಾ ಹೋಗೋಣ. ಸಿರಿಯು ಸಂಸಾರವು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋಹಂತೆ ಸರ್ವಜ್ಞ. ಈ ಒಂದು ವಚನ ಬಹಳ ಸೊಗಸಾಗಿದೆ ಇಲ್ಲಿ. ಸಿರಿಯು, ಸಿರಿ ಅಂದರೆ ಸಂಪತ್ತು, ಹಣ, ಐಶ್ವರ್ಯ. ಈ ಸಿರಿ ಮತ್ತು ಸಂಸಾರ ಸ್ಥಿರವಲ್ಲ, ಶಾಶ್ವತ ಅಲ್ಲ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ, ಯಾಕೆಂದರೆ ಈ ಸಂಸಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ, ಸಿರಿವಿ ಶಾಶ್ವತ ಅಲ್ಲ. ನೋಡಿ, ನಮ್ಮ ಹತ್ರ ಹಣ ಇದೆ ಹಣ ಇದೆ ಅಂತ ನಾವು ದುರಹಂಕಾರ ಪಡ್ತಿರ್ತೇವೆ. ಯಾರೋ ಕಳ್ಳ ಬಂದ, ಒತ್ಕೊಂಡು ಹೋದ, ದುಡ್ಡಲ್ಲಿರುತ್ತೆ. ಅಥವಾ ಆದಾಯ ತೆರಿಗೆ ಇಲಾಖೆ ರೈಡ್ ಮಾಡಿದ್ರು, ಎಲ್ಲ ಎತ್ಕೊಂಡು ಹೋದ್ರು, ದುಡ್ಡಲ್ಲಿರುತ್ತೆ ಅಲ್ವೇ. ಒಂದು ಮನೆಗೆ ಬೆಂಕಿ ಬಿತ್ತು, ಅಲ್ಲಿ ಮನೇಲಿರೋದೆಲ್ಲ ಹೋಯಿತು. ಅಥವಾ ಪ್ರವಾಹ ಬಂತು, ಭೂಕಂಪ ಆಯಿತು, ಸುನಾಮಿ ಆಯಿತು, ಎಲ್ಲಿರುತ್ತೆ ನಮ್ಮ ಹತ್ರ? ಎಲ್ಲವನ್ನು ಕಳ್ಕೋಬೇಕಾಗತ್ತೆ. ಈ ಒಂದು ಸಿರಿ ಮತ್ತು ಸಂಸಾರ ಶಾಶ್ವತ ಅಲ್ಲ. ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ, ಬೆಳಗ್ಗೆ ಸಂತೆ ಸೇರುತ್ತೆ, ಪ್ರತಿ ದಿವಸ ಒಂದೊಂದು ಊರಲ್ಲಿ ಸಂತೆ ನಡೆದೇ ನಡೆಯುತ್ತೆ. ಯಾಕೆಂದರೆ ಸಂತೆ ನಡೆದೇ ಇರತಕ್ಕಂಥ ದಿನವೇ ಇಲ್ಲ. ಸೋಮವಾರ ಒಂದು ಸಂತೆ, ಮಂಗಳವಾರ ಒಂದು ಸಂತೆ, ಬುಧವಾರ ಒಂದು ಸಂತೆ, ಸಂತೆಗಳು ನಡೆಯುತ್ತೆ. ಹಾಗೆಯೇ ಬೆಳಗ್ಗೆ ಸಂತೆ ಸೇರುತ್ತೆ, ಏಳುವರೆ ಎಂಟು ಒಂಬತ್ತು ಗಂಟೆಗೆಲ್ಲ ಸೇರ್ಕೊತಾರೆ ವ್ಯಾಪಾರಿಗಳು, ಹಣ್ಣು ತರಕಾರಿ ಬಟ್ಟೆ ಎಲ್ಲ ಮಾರಾಟ ಮಾಡ್ತಾರೆ. ಸಾಯಂಕಾಲ ಆಯಿತು, ನಾಲ್ಕು ನಾಲ್ಕೂವರೆ ಎಲ್ಲರೂ ಅಂಗಡಿಗಳನ್ನು ಎತ್ಕೊಂಡು ಮನೆ ಕಡೆ ಹೊರಟೋಗ್ತಾರೆ, ಅಲ್ಲಿಗೆ ಸಂತೆ ಮುಗೀತು. ಲೈಫು ಹೀಗೇ, ಸಂಪತ್ತು ಅಂತಕ್ಕಂಥದ್ದು ಬರುತ್ತೆ, ಸಂಪತ್ತು ಅಂತಕ್ಕಂಥದ್ದು ಹೋಗುತ್ತೆ. ಈ ಸಂಸಾರ ಸುಖ ಇರುತ್ತೆ, ಸಂಸಾರ ಸುಖ ಹೋಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಸಂತೆ ಹೇಗೆ ಶಾಶ್ವತ ಅಲ್ಲವೋ, ಅಶಾಶ್ವತವೋ, ಹರಿದು ಹೊರಟೋಗುತ್ತೆ, ಹಾಗೆ ಈ ಒಂದು ಸಂಸಾರ ಮತ್ತು ಸಿರಿ ಅಂತಕ್ಕಂಥದ್ದು ಕೂಡ ಅಶಾಶ್ವತ, ಪರ್ಮನೆಂಟ್ ಅಲ್ಲ, ಅದು ಹರಿದು ಹೋಗುತ್ತೆ. ಎಚ್ಚರವಾಗಿರೋ ಮನುಷ್ಯ. ಅದಕ್ಕೋಸ್ಕರನೇ ಹಣ ಬಂದಾಗ ಹಿಗ್ಗಬಾರದು. ಏನು ಸಂಸಾರ ಸುಖದಲ್ಲಿ ತೇಲಾಡ್ತಿದ್ದಾನೆ, ಯಾರು ಕಣ್ಣಿಗೆ ಕಾಣಿಸಲ್ಲ, ಹೆಂಡತಿ ಕಟ್ಕೊಂಡ ಅಪ್ಪ ಅಮ್ಮನೇ ಕಾಣಿಸಲ್ಲ, ಅಣ್ಣ ತಮ್ಮಂದರೇ ಬೇಕಾಗಿಲ್ಲ, ಅಕ್ಕ ತಂಗಿಯರೇ ಬೇಕಾಗಿಲ್ಲ. ಯಾಕೆ ಅಂತ ಕೇಳಿದರೆ ಅವನು ತಾನು ತನ್ನ ಹೆಂಡತಿ ತನ್ನ ಹೆಂಡತಿ ಮಕ್ಕಳು ಇಷ್ಟೇ ಸಂಸಾರ. ಅವನ ಇಷ್ಟರಲ್ಲಿ ಓಡಾಡ್ತಾ ಇರ್ತಾನೆ, ಇದು ಒಳ್ಳೆಯದಲ್ಲ. ಎಷ್ಟು ಒಳ್ಳೆಯ ಮಾತನ್ನು ಇಲ್ಲಿ ಕವಿ ಹೇಳಿದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ಕೊನೆಯ ವಚನದೊಂದಿಗೆ ಈ ಉಪನ್ಯಾಸವನ್ನು ಮುಗಿಸೋಣ. ಇವತ್ತಿಂದು ನುಡಿಸುವುದು ಸತ್ಯವನು, ಕೆಡಿಸುವುದು ಧರ್ಮವನು, ಒಡಲನೆ ಕಟ್ಟಿ ಹಿಡಿಸುವುದು ಲೋಭದ ಗಡಣಕಾಣಯ್ಯ ಸರ್ವಜ್ಞ. ಈ ಲೋಭ ದುರಾಸೆ ಏನೇನು ಮಾಡುತ್ತೆ? ನುಡಿಸುವುದು ಅಸತ್ಯವನ್ನು, ಸುಳ್ಳನ್ನು ಹೇಳಿಸುತ್ತೆ. ಕೆಡಿಸುವುದು ಧರ್ಮವನ್ನು, ಧರ್ಮವನ್ನು ಹಾಳು ಮಾಡುತ್ತೆ. ಒಡಲನ್ನೇ ಕಟ್ಟಿ ಹಿಡಿಸುವುದು ಏನನ್ನ? ಈ ಲೋಭ. ಇಂತಹ ಲೋಭದ ಸಹವಾಸ ಬೇಡ. ಲೋಭ ಅಂದರೆ ದುರಾಸೆ, ಲೋಭಿತನ, ಜಿಪುಣತನ, ಇದೆಲ್ಲವನ್ನು ಕೂಡ ನಾವು ನೋಡ್ತೇವೆ. ಇದು ಸತ್ಯವನ್ನು ನುಡಿಸಲ್ಲ, ಸುಳ್ಳನ್ನು ನುಡಿಸುತ್ತೆ, ಆಸೆ ಬಿದ್ದು ನಾವು ಧರ್ಮವನ್ನೇ ಬಿಟ್ಟುಬಿಡ್ತೇವೆ, ಹಣದ ಆಸೆಗೆ ಬಿದ್ದು ನಾವು. ಹಾಗೆಯೇ ನಮ್ಮ ವ್ಯಕ್ತಿತ್ವವನ್ನು ಕೂಡ ಹಾಳು ಮಾಡುತ್ತೆ. ಆದ್ದರಿಂದ ಇಂತಹ ಲೋಭದ ಸಹವಾಸ ಬೇಡ. ಮನುಷ್ಯ
ಲೋಭಿ ಆಗಬಾರ್ದು. ಲೋಭಿ ಆದರೆ ತನ್ನ ತನವನ್ನು ಕಳ್ಕೊಂಡು ಬಿಡ್ತಾನೆ ಅನ್ನೋ ಮಾತನ್ನು ನಾವು ನೋಡ್ತಾ ಇರ್ತೇವೆ. ಇಷ್ಟನ್ನು ಹೇಳ್ತಾ ಈ ಒಂದು ಉಪನ್ಯಾಸಕ್ಕೆ ಇವತ್ತು ವಿರಾಮ ಕೊಡೋಣ. ಮುಂದಿನ ಭಾನುವಾರ ಎಂದಿನಂತೆ ರಾತ್ರಿ 8 ಗಂಟೆಗೆ ತಮ್ಮೆಲ್ಲರನ್ನ ನಾನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕ್ಷಣಾರ್ಥಿಗಳು. ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.